ಇವಾಗಲೂ ನಾನು ಸಾವಿರ ಹಾಡುಗಳು ಹಾಡಿದ್ದೀನಿ ಅಂದ್ರೆ ಸಾಕಷ್ಟು 200 300 ಹಾಡುಗಳು ಬಿಡುಗಡೆನೇ ಆಗಿಲ್ಲ ನಾನು ಹಾಯ್ ಸರ್ ನಾನು ನೆನಪಿದಿನಾ ಅಂದೆ ಅವರು ಸ್ಮೈಲ್ ಮಾಡಿದ್ರು ಇಲ್ಲ ಯಾರೇ ನೀವು ಅಂದ್ರು ಇದು ಬಾಂಬೆ ಅವರಾ ಇಲ್ಲ ಇದು ಬಾಂಬೆ ಅವರೇ ಇದ್ದಾರ ಹೊಸ ಗಾಯಕ ಅಂತ ಏನೇನೋ ಒಂದು ಇದು ಶುರು ಆಯ್ತು ಎಲ್ಲಿ ನಿಂತ್ಕೋಬೇಕು ಎಲ್ಲಿ ನೋಡಬೇಕು ಲೈಟ್ ಎಲ್ಲಿಂದ ಬರ್ತಿದೆ ಜನ ಎಲ್ಲಿದ್ದಾರೆ ಏನು ಗೊತ್ತಿರಲಿಲ್ಲ ಬೇರೆ ಯಾರತ್ರನೋ ನಾನು ಹಾಡಿಸಲ್ಲ ನಾನು ನಿಂದೆ ಧ್ವನಿ ಇಟ್ಕೋತೀನಿ ಎಷ್ಟು ಚೆನ್ನಾಗಿ ಹಾಡಿದ್ಯಮ್ಮ ಅಂತ ಅವರು ತುಂಬಾ ಇಷ್ಟ ಆಗಿತ್ತು ಅವರು ನನ್ನ ನೋಡ್ಬಿಟ್ಟು 1 2 1 10 ಸೆಕೆಂಡ್ಸ್ ಯು ವಾಸ್ ಶಾಕ್ಡ್ ಅಮ್ಮ ನೀವು ಸರ್ ನಿಮಗೆ ಸತ್ಯ ಹೇಳಬೇಕಾದ್ರೆ ನಾನು ಸ್ವಲ್ಪ ಈ ಸಂಗೀತದ ವಾದ್ಯಗಳ ನುಡಿಸುವಿಕೆ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ನನ್ನ ಈ ಇಷ್ಟು ವಯಸ್ಸಿನಲ್ಲಿ ಈ ಅನುಭವದಲ್ಲಿ ಈಗ ನೀವು ಸ್ಯಾಂಪಲ್ ಒಂದು ಎರಡು ಹಾಡಿದ್ದನ್ನ ಕೇಳಿದ್ದು ನಿಮ್ಮ ಫುಲ್ ಹಾಡಿದ್ದನ್ನ ನಾನು ಕೇಳಲಿಲ್ಲ ವೆಸ್ಟರ್ನ್ ಆದರೆ ಕನ್ನಡದ ಯಾವ ಧ್ವನಿಯೂ ವೆಸ್ಟರ್ನಿಗೆ ಇಷ್ಟು ಆಪ್ಟ್ ಆಗುವಂತ ರಿದಮ್ ಅಲ್ಲಿ ಹಾಡಿದ್ದನ್ನ ದೇವರಣೆಗೂ ನಾನು ಕೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಮೇಲೆ ಸೊ ಅವ್ರಿಗೆ ಹಾಗೆ ಅನಿಸ್ತು ಹಾಗೆ ನಾನು ಕೆಲವು ಅವ್ರಿಗೆ ಟ್ರ್ಯಾಕ್ಸ್ ಹಾಡಕ್ಕೆ ಶುರು ಮಾಡಿದೆ ಈ ವೆಸ್ಟ್ ಆವಾಗ ಯಾರು ಇರಲಿಲ್ಲ ಆ ಥರ ಶೈಲಿಯಲ್ಲಿ ಹಾಡೋರು ಆ ಪ್ರೊನೌನ್ಸಿಯೇಷನಲ್ಲಿ ಹಾಡೋರು ಸೊ ಹಾಗೊಂದು ಅವನು ಟ್ರ್ಯಾಕ್ ಹಾಡೋದು ಅದೆಲ್ಲ ಶುರು ಆಯಿತು ಅವರಿಗೆ ಕೆಲವು ಟ್ರ್ಯಾಕ್ಗಳು ಹಾಡಿದೆ ಅದು ಬಿಡುಗಡೆ ಆಗಲಿಲ್ಲ ನಾನು ಇವಾಗಲೂ ನಾನು ಸಾವಿರ ಹಾಡುಗಳು ಹಾಡಿದ್ದೀನಿ ಅಂದರೆ ಸಾಕಷ್ಟು 200 300 ಹಾಡುಗಳು ಬಿಡುಗಡೆನೆ ಆಗಿಲ್ಲ ಸೊ ಕೆಲವು ಹಾಡಿದೆ ಅದು ಯಾವುದು ಬಿಡುಗಡೆ ಆಗಲಿಲ್ಲ ಮೊದಲನೇದಾಗಿ ಬಿಡುಗಡೆ ಆಗಿದ್ದ ಹಾಡು ಅಂದರೆ ಭಗವಾನ್ ಚಿತ್ರದ ಹಾಡು ಡೇಸಿ ಬೊಪ್ಪಣ್ಣ ಅವರ ಇಂಟ್ರೊಡಕ್ಷನ್ ಸಾಂಗು ಮಸ್ಕಾ ಚಸ್ಕಾ ಹುಡುಗಿ ಅಂತ ಸೊ ಅದು ಒಂದು ಮಟ್ಟಿಗೆ ಹಿಟ್ ಆಯಿತು ಆ ಹಾಡು ಹಾಗೆ ನಾನು ಗುರು ಕಿರಣ್ ಅವರು ಅದೇ ಅಶ್ವಿನಿ ಸ್ಟುಡಿಯೋಗೆ ಬರೋರು ನಾನು ದಿನಾಗಲೂ ಹೊರಗಡೆ ನಿಂತ್ಕೊಂಡು ಅವ್ರು ಹೇಗೆ ಅಂದರೆ ಎಲ್ಲರಿಗೂ ಎಲ್ಲರನ್ನೂ ಎಲ್ಲರೂ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾರೆ ಅವ್ರು ಗೊತ್ತಿದೆಯೋ ಗೊತ್ತಿಲ್ವೋ ಅವರು ಸ್ಟುಡಿಯೋಯಿಂದ ಬರೋರು ನಾವು ಹೊರಗಡೆ ಎಲ್ಲ ಕೋರಸ್ ಹುಡುಗಿ ನಿಂತಿರ್ತಾ ಇದ್ವಿ ಸ್ಮೈಲ್ ಮಾಡೋರು ನಾನು ಸ್ಮೈಲ್ ಮಾಡ ಅವರು ಹೋಗ್ತಾಯಿದ್ರು ನನಗೇನು ಅಂದರೆ 8ನೇ ವರ್ಷದಲ್ಲಿ ಅವರು ನನಗೆ ಹೇಳ್ಕೊಟ್ಟಿದ್ರಲ್ಲ ಹಾಡು ಅವರಿನ್ನೂ ನನ್ನನ್ನು ನೆನಪಿಟ್ಕೊಂಡಿದ್ದಾರೆ ನನಗೆ ಪರಿಚಯ ಇದೆ ಅದಕ್ಕೆ ಸ್ಮೈಲ್ ಮಾಡ್ತಿದ್ದಾರೆ ಹಾಂ ನನ್ನ ಅನಿಸಿಕೆ ಬಟ್ ಅವ್ರಿಗೆ ಹಿ ಡಿಡ್ ನಾಟ್ ರಿಮೆಂಬರ್ ಎನಿಥಿಂಗ್ ಅವರು ಕ್ಯಾಶುವಲ್ ಆಗಿ ಎಲ್ಲರ ಹತ್ರ ಎಕ್ಸ್ಪೈಲ್ ಮಾಡ್ತಾರೆ ಹಾಗೆ ಮಾಡ್ತಿದ್ರು ಅವ್ರ ಹತ್ರ ಮಾತಾಡೋಕ್ಕೂ ಅವಕಾಶ ಇರಲಿಲ್ಲ ಸರ್ ಅಂದರೆ ಇವಾಗಿನ ಥರ ಯಾವುದೇ ರಿಯಾಲಿಟಿ ಶೋ ಇರಲಿಲ್ಲ ಒಬ್ಬ ನಿರ್ದೇಶಕನಿಗೆ ನನ್ನ ಧ್ವನಿ ಕೇಳಿಸ್ಬೇಕು ಅಥವಾ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂದ್ರೇ ಇಟ್ ವಾಸ್ ಅ ಬಿಗ್ ಥಿಂಗ್ ಇಟ್ ವಾಸ್ ಅ ಬಿಗ್ ಥಿಂಗ್ ಆಕಾಶ್ ಸ್ಟುಡಿಯೋನಲ್ಲಿ ಒಬ್ಬರು ಮುರಳಿ ಅಂತ ಸೌಂಡ್ ಇಂಜಿನಿಯರ್ ಇದ್ದರು ಅಲ್ಲಿ ನಾನು ಕೋರಸ್ ಹಾಡಕ್ಕೆ ಹೋಗ್ತಿದ್ದೆ ಅಲ್ಲೊಂದು ವೆಸ್ಟರ್ನ್ ಬಿಟ್ಗಳು ಕೇಳುವ ಯಾವುದೋ ಇದಕ್ಕೆ ರೀರೆಕಾರ್ಡಿಂಗಿಗೆ ಹಾಡಿದ್ದೆ ಅವರು ಗುರುಕಿರಣ್ ಅವ್ರಿಗೆ ಹೇಳಿದರು ಈ ಥರದ್ದೊಂದು ವೆಸ್ಟರ್ನ್ ಧ್ವನಿ ಇದೆ ನೀವು ಹೊಸ ಹುಡುಗಿ ಟ್ರೈ ಮಾಡ್ಬೋದೇನು ಅಂತ ಸರಿ ಹಾಗೆ ಅವರು ಫೋನ್ ಮಾಡಿದ್ರು ನಾನು ಆಕಾಶ್ ಸ್ಟುಡಿಯೋಗೆ ಹೋದೆ ನಾನು ಹಾಯ್ ಸರ್ ನಾನು ನೆನಪಿದ್ದೀನಾ ಅಂದೆ ಅವರು ಸ್ಮೈಲ್ ಮಾಡಿದ್ರು ಇಲ್ಲ ಯಾರೇ ನೀವು ಅಂದರು ಫುಲ್ ನಿಮ್ದು ಜರ್ಮನ್ ಅವ್ರು ಅಷ್ಟೊಂದು ಸರಿ ಸ್ಮೈಲ್ ಮಾಡಿದ್ರು ಇದು ಏನಪ್ಪ ಇದು ಅಂತ ನಾನು ಹೇಳಿದೆ ಆಗ ನಾನು ಬೇಡ ಕೃಷ್ಣ ರಂಗಿನಾಟ ಹಾಡಕ್ಕೆ ಬಂದಿದ್ದೆ ಮನೋಹರ್ ಸರಿಗೆ ಅಲ್ಲಿ ಸಂಕೇತ್ ಸ್ಟುಡಿಯೋಲಿ ನೀವೇ ನಂಗೆ ಹೇಳ್ಕೊಟ್ಟಿದ್ದು ಓ ಆ ಚೈತ್ರನ ನೀನು ಅವಾಗ ಪುಟ್ಟು ಹುಡುಗಿ ಸುಮಾರು ದೊಡ್ಡ ಕಾಲೇಜ್ ಹುಡುಗಿ ಆಗಿದೆ ಇಲ್ಲ ನಂಗೆ ಗುರ್ತು ಸಿಗಲಿಲ್ಲ ಅಂದರು ಆಯಿತು ಸರ್ ನಾನು ದಿನಾಗಲೂ ಅಲ್ಲಿ ರೆಕಾರ್ಡಿಂಗಲ್ಲಿ ಸ್ಟುಡಿಯೋನಲ್ಲಿ ನೋಡ್ತಾ ಇದ್ದೆ ನಿಮ್ಮನ್ನ ಸ್ಮೈಲ್ ಮಾಡ್ತಿದ್ರಿ ನಾನು ಅನ್ಕೊಂಬಿಟ್ಟಿದ್ದೆ ನೆನಪಿಟ್ಕೊಂಡಿದ್ದೀರಾ ಅಂತ ಸರಿ ಇಲ್ಲ ನನಗೆ ನಾನು ಖಂಡಿತ ನೆನಪಿಲ್ಲ ಅಂದರು ಸರಿ ಹಾಗೆ ಅವ್ರಿಗೆ ಗೋಕರ್ಣ ಅನ್ನೋ ಚಿತ್ರಕ್ಕೆ ಒಂದು ಕೋರಸ್ ಒಂದು ಸೋಲೋ ಬಿಟ್ ಜಾಯ್ನ್ ಆ್ಯಂಡ್ ವೈನ್ ದೆನ್ ಬಿ ಮೈನ್ ಜಾಯ್ನ್ ಆ್ಯಂಡ್ ವೈನ್ ದೆನ್ ಬಿ ಮೈನ್ ಈ ಥರದ್ದೊಂದು ಬಿಟ್ಟಿತ್ತು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಎಸ್ ಪಿ ಬಿ ಅವ್ರ ಹಾಡು ಅದರಲ್ಲಿ ಇದೊಂದು ಬಿಟ್ ವೆಸ್ಟರ್ನ್ ಬಿಟ್ಟಿತ್ತು ಅದು ನನ್ನ ಫಸ್ಟ್ ಹಾಡು ಗುರು ಕಿರಣ್ ಅವ್ರಿಗೆ ಸೊ ಅಲ್ಲಿಂದ ನಾನು ಗುರು ಕಿರಣ್ ಅವ್ರಿಗೆ ಕೋರಸ್ ಹಾಡಕ್ಕೆ ಶುರು ಮಾಡಿದೆ ಈ ಥರ ಸಣ್ಣ ಬಿಟ್ಸು ರೀರೆಕಾರ್ಡಿಂಗ್ ಬಿಟ್ಸು ಕೋರಸ್ ಬಿಟ್ಸು ಎಲ್ಲ ಹಾಡಕ್ಕೆ ಶುರು ಮಾಡಿದೆ ಅದಾದಮೇಲೆ ಓಂಕಾರ ಚಿತ್ರದಲ್ಲಿ ಹಾಡಿದೆ ಆ್ಯಸ್ ಅ ಫುಲ್ ಆ್ಯಸ್ ಅ ಪ್ಲೇಬ್ಯಾಕ್ ಸಿಂಗರ್ ನಾನು ಹಾಡಿದ್ದು ಓಂಕಾರ ಚಿತ್ರದಲ್ಲಿ ಅದಾದಮೇಲೆ ನ್ಯೂಸ್ ಚಿತ್ರಕ್ಕೆ ಹಾಡಿದೆ ಬೊಂಬಾಯಿ ಹುಡುಗ್ರ ಬಾಯಿ ಬೊಂಬಾ ತೀವ್ರ ಬಡಾಯಿ ಒಂದು ಕೊಟ್ಟರೆ ಹಲ್ಕಿರಿತಾರೆ ಹೊರಗೆ ಹೋಗಿಲ್ಲ ಅಂತಾರೆ ಏ
ಹುಡುಗರ ಬಾಯಿ ಈ ಹಾಡು ಈ ಹಾಡು ಎಲ್ಲರ ಗಮನವನ್ನ ಸೆಳೆಯಿತು ಇದು ಇದು ಯಾರು ಬಾಂಬೆ ಇಂದ ಬಂದಿರೋ ಗಾಯಕಿ ಹಾಡಿರೋದು ಇದು ಈ ತರದೊಂದು ಇದು ಬಾಂಬೆ ಅವರ ಇಲ್ಲ ಇದು ಬಾಂಬೆ ಅವರ ಇದ್ಯಾರ ಹೊಸ ಗಾಯಕಿ ಅಂತ ಏನೇನೋ ಒಂದು ಇದು ಶುರು ಆಯ್ತು ಉಪೇಂದ್ರ ಅವರು ಆ ಹಾಡು ಕೇಳಿದ ತಕ್ಷಣ ಹೇಳಿದ ಇದು ಯಾರು ಬಾಂಬೆ ಗಾಯಕರಲ್ವಾ ಹಾಡಿರೋದು ಅಂತ ಅವರಿಗೆ ಬಿಕಾಸ್ ಯಾರು ಇರಲಿಲ್ಲ ಆ ತರ ಕನ್ನಡದಲ್ಲಿ ಹಾಡು ಆ ಸ್ಟೈಲ್ ಇಲ್ಲಿ ಪ್ರೊನನ್ಸಿಯೇಷನ್ ಯಾರು ಇರಲಿಲ್ಲ ಸೋ ಈ ಹಾಡು ಹಿಟ್ ಆಯ್ತು ಅಂಡ್ आ कॉम्बिनेशन सुमार वेदिके कार्यक्रम होंगे शुरुमे आर्केस्ट्रा अन्नोदर बग्गे ननगे अरिवे इरलिल्ल अदु हेगे आगुत्ते हेगे अल्लि निंतकोंडु होगि हाडोदु ननगे बरी कचेरी कोट्ट अभ्यास बिट्रे ऐ नेवर न्यू एल्लि शुरु माड नन फस्ट न्यूज चित्रद आडियो रिलीज़ वेदिके मेले होदे ई तर आर्केस्ट्रा जोते हाडोदक्के ननगे एल्लि निंतकोबेकु एल्लि नोडबेकु लाइट एल्लिंद बर्तिदे जन एल्लिद्दारे एनु गोत्तिरलिल्ल सो अद नन फस्ट अनुभव हीगे ऐनू गे हाँ शुरुआ इपत्नाक वर्ष स्टार्ट निजू नम सेसद्रे सवरकू हूँ हाड़ी सीमे सवि चिल्ड आगे कन्डदली निम्म हुड़ग हुड़ग निम्म बहुत दुड यशस्स बिगड़े हद्नार वर्ष आगे सर इवत्तिगू वेदिके मेले होद्रे हुड़ग हुड़ग अंत जन केळ्तारे अदे रेकग्नैज़ माड्तारे अंत निम्म जीवनदल्ली कन्नडदल्ली ई रीतिय हिट आद केलवु सांग्गळु अदर हिंदिरुव केलवु कथेगळु अदन्न हेळि सर हुड़ग हुड़ग हाळ हेगे ननगे बंतु अंद्रे ನಾನು ಇಂಜಿನಿಯರಿಂಗ್ ಕಾಲೇಜಲ್ಲೇ ಓದ್ತಾ ಇದ್ದೆ ಅವಾಗ ಐ ಥಿಂಕ್ ದ ಥರ್ಡ್ ಸೆಮಿಸ್ಟರ್ನಲ್ಲಿ ಇದ್ದೆ ನಾನು ಇಫ್ ಐ ಆಮ್ ನಾಟ್ ರಾಂಗ್ ಹೌದು ನಾನು ಸಂತೋಷ ಅನ್ನೋ ಒಂದು ಚಿತ್ರಕ್ಕೆ ಒಂದು ಹಾಡನ್ನು ಹಾಡಿದ್ದೆ ಸ್ಟೀಫನ್ ಪ್ರಯೋಗ್ ಸರ್ ಅದಕ್ಕೆ ಸಂಗೀತ ನಿರ್ದೇಶಕರು ನಾನು ಹರಿಹರನ್ ಅವರು ಡ್ಯುಯೆಟ್ ಹಾಡಿದ್ವಿ ಅವಾಗ ನಾನು ಹೇಳಿದಾಗೆ ನನ್ನ ಶೈಲಿಯಲ್ಲಿ ಹಾಡೋ ಯಾರು ಇರಲಿಲ್ಲ ಸೊ ಸರ್ಗೆ ನಾನು ಟ್ರ್ಯಾಕ್ ಹಾಡಕ್ಕೆ ಹೋಗಿದ್ದೆ Don't lie to me, say you love me. Neene nanna prana, anta helu jana. Ee tara hogutte aa haadu. Nanu Hariharan avaru haadidanta haadu. Nan track haadakke hode, but Stephen sir ge nan haadid eshtu ishta aagoyitu andre ittide bere yaratranu nan haadsala nan ninde dhvani ittkotini. Eshtu chenaga haadidiyamma anta avaru thumba ishta aagoyitu. ಅಷ್ಟೇ ಅಲ್ಲ ಅವರು ಎಲ್ಲ ಮ್ಯೂಸಿಷಿಯನ್ಸ್ಗೂ ಅಂದರೆ ಈ ತಬಲಾ ನುಡ್ಸಕ್ಕೆ ಬರೋರು ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅವ್ರನ್ನೆಲ್ಲ ಕರೆದು ಕೇಳಿಸಿದ್ದಾರೆ ಇದು ಹೊಸ ಹುಡುಗಿ ಹೇಗೆ ಹಾಡಿದ್ರು ಎಷ್ಟು ಚೆನ್ನಾಗಿ ಹಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಹಾಡಿದ್ರು ನೋಡಿ ಅಂತ ನನಗೆ ಎಲ್ಲರೂ ಎಲ್ಲರೂ ಸಿಕ್ಕಿದ್ರೆ ಹೇಳೋರು ನೀನಲ್ಲಿ ಸ್ಟೀಫನ್ ಸರ್ಗೆ ಹಾಡ್ದೆ ಅಲ್ವಾ ಎಷ್ಟು ಚೆನ್ನಾಗಿ ಹಾಡಿದೆ ನಾನು ಕೇಳಿದೆ ಆ ಹಾಡನ್ನ ಯಾಕಂದರೆ ನಾನು ಕೋರಸ್ ಎಲ್ಲ ಕಡೆ ಹಾಡಕ್ಕೆ ಹೋಗ್ತಿದ್ದೆ ಅವಾಗ ಅವ್ರು ಬಂದು ಹೇಳೋರು ಚೆನ್ನಾಗಿದೆ ಆ ಹಾಡು ಎಷ್ಟು ಚೆನ್ನಾಗಿ ಹಾಡಿದ್ದೀನಿ ಚೆನ್ನಾಗಿ ಹಾಡಿದೆ ಅಂತ ಸೊ ಸ್ಟೀಫನ್ ಸರ್ ಮನಮೂರ್ತಿ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಕೆಲವು ಸುಮಾರ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ರು ಆವಾಗ ಸೊ ಅಮೃತಧಾರೆಗೂ ಅವರು ಆರ್ಕೆಸ್ಟ್ರೇಷನ್ ಎಲ್ಲ ಅವರೇ ಮಾಡ್ತರು ಸೊ ಹೀಗೊಂದು ಹಾಡಾದಾಗ ಅವರು ಸಜೆಸ್ಟ್ ಮಾಡಿದ್ರಂತೆ ಈ ತರ ನಾಗತಿಹಳ್ಳಿ ಸರ್ ಈ ತರದೊಂದು ಹಾಡಿದೆ ಏನು ಮಾಡೋಣ ಅಂತ ಸರ್ ನನಗೆ ಈ ತರ ಟ್ರ್ಯಾಕ್ ಹಾಡಿದರೆ ಹುಡುಗಿ ಕಳಿಸಿ ಹಾಡ್ಸೋಣ ನನಗೆ ಆವಾಗ ಆಕ್ಚುಲಿ ಸರ್ ಆವಾಗ ಚಿಕ್ಕದೊಂದು ಮೊಬೈಲ್ ಫೋನ್ ಆವಾಗ ಶುರುವಾಗಿತ್ತು ನಾನು ಈ ಮೊಬೈಲ್ ಫೋನ್ ವಿಷಯ ಹೇಳಬೇಕು ಯಾಕಂದರೆ ನಾನು ಶುರು ಮಾಡಿದಾಗ ಮೊಬೈಲ್ ಇರಲಿಲ್ಲ ಬರೀ ಫೋನ್ ಇತ್ತು ನಾನು ಕುಮರನ್ಸ್ ಕಾಲೇಜಲ್ಲಿ ಹೋಗುವಾಗ ರೆಕಾರ್ಡಿಂಗ್ಸ್ ಶುರು ಆಯಿತು ನಾನು ಕಾಲೇಜ್ಗೆ ಹೋದರೆ ಹೇಗೆ ನನಗೆ ರೆಕಾರ್ಡಿಂಗ್ ಇದೆ ಅಂತ ತಿಳಿಸೋದು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸೊ ನಾನು ನನ್ನ ಮನೆ ನಂಬರ್ ಫೋನ್ ನಂಬರ್ ಕೊಟ್ಟಿರ್ತಾ ಇದ್ದೆ ಮನೆಯಿಂದ ಅಲ್ಲಿ ಕಾಲೇಜ್ ಪಕ್ಕದಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು ಅಲ್ಲಿ ಒಂದು ಫೋನ್ ಇತ್ತು ಸದ್ಯ ನನ್ನ ಪುಣ್ಯಕ್ಕೆ ಸೊ ಅವ್ರಿಗೆ ಫೋನ್ ಮಾಡ್ತಿದ್ರು ನಾನು ಪ್ರತಿ ಪೀರಿಯಡ್ ಆದಮೇಲೆ ಓಡೋಗ್ತಾ ಇದ್ದೆ ಕೆಳಗಡೆ ಫೋನ್ ಬಂತ ರೆಕಾರ್ಡಿಂಗ್ ಇದೆಯಾ ಅಂತ ಇಲ್ಲ ಇಲ್ಲ ಸರಿ ಮತ್ತೆ ಆ ಫೋನ್ ಬಂದಿದೆ ಅಂದರೆ ಫೋನ್ ನಂಬರ್ ಕೊಡಿ ಅಂದ್ಬಿಟ್ಟು ಅವರು ಫೋನ್ ನಂಬರ್ ಬರೆದಿಟ್ಕೋತಾ ಇದ್ರು ನಾನು ವಾಪಸ್ ಅಲ್ಲಿಂದ ಒಂದು ಕಾಲಿಗೆ ಸರ್ ಅದೆಷ್ಟೋ ಆವಾಗ ಮೊಬೈಲ್ ಬಂದಾಗ ಅದೇನೋ 16 ರೂಪಾಯಿನೋ 20 ರೂಪಾಯಿನೋ ಒಂದು ಕಾಲು ಬಟ್ ಲೋಕಲ್ಲಿಗೆ ಅದೆಷ್ಟೋ 5-6 ರೂಪಾಯಿ ಸೊ ಅವ್ರಿಗೆ ಅವ್ರಿಗೆ ವಾಪಸ್ ಫೋನ್ ಮಾಡಿದ್ರೆ ಅವ್ರಿಗೆ ದುಡ್ಡು ಬರುತ್ತಲ್ಲ ಸೊ ಆ ಒಂದು ಇಂಟ್ರೆಸ್ಟ್ ಅವರಿಗೆ ಸೊ ನಾನು ಫೋನ್ ಮಾಡಿ ಎಲ್ಲಿ ಯಾವ ಸ್ಟುಡಿಯೋ ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳ್ಕೊಂಡು ಹೋಗ್ತಿದ್ದೆ ಆ್ಯಕ್ಚುಲಿ ಎಷ್ಟೊಂದು ಟೀಚರ್ಸ್ಗಳು ಲೆಕ್ಚರ್ಗಳು ಬೈದಿದ್ದಾರೆ ಏನು ಇವಳು 12 ಗಂಟೆ ಆದರೆ ಕೆಳಗಡೆ ಓಡೋಗ್ತಾಳೆ ಇದು ರೆಕಾರ್ಡಿಂಗ್ ಇದೆ ಅದು ಇದೆ ಅಂತಾರೆ ಅಂತ ನಮ್ಮ ತಂದೆ ತಾಯಿಗೂ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡಿದವರು ಇದ್ದಾರೆ ಅವರಿಲ್ಲ ನಮಗೆ ಗೊತ್ತು ಅವಳು ಹೋಗ್ತದಲ್ಲ ರೆಕಾರ್ಡಿಂಗ್ ಹೌದು ನಿಮಗೆ ಗೊತ್ತಾ ಕ್ಲಾಸ್ ಬಂಕ್ ಮಾಡಿ ಹೋಗ್ತಾ
ಇದ್ದಾರೆ ಅಂತ ನಿಮಗೆ ಗೊತ್ತಾ ಅಂತ ಆಗೋತು ಸೋ ಆತರ ಆಮೇಲೆ ಪೇಜರ್ ದು ಬಂತು ತವಾಗ ಮೆಸೇಜ್ ಕಳಿಸೋರು ಮತ್ತೆ ಅಲ್ಲಿಂದ ಫೋನ್ ಮಾಡೋದಾಯ್ತು ಕೊನೆಗೆ ಅದೊಂದು ಒಂದು ದೊಡ್ಡ ಮೊಬೈಲ್ ಅದೊಂದು ಬಂತು ಹಾ ಇಷ್ಟಾಗ್ಲದು 16 ರೂಪಾಯಿನೋ 20 ರೂಪಾಯಿನೋ ಔಟ್ ಗೋಯಿಂಗ್ ದು ಅದಾದ ನಂತರ ಏರ್ಟೆಲ್ ದು ಇದು ಬಂತು ಸೋ ಹಾಗೆಲ್ಲ ನಾವು ರೆಕಾರ್ಡಿಂಗ್ ಗೆ ಹೋಗಿದೀವಿ ಇವಾಗ ಒಂದು ವಾಟ್ಸ್ಆಪ್ ಮೆಸೇಜ್ ಕಾಲ ಬಂದ್ಬಿಟ್ಟಿದೆ ಅವಾಗ ಒಂದು 5-6 ಫೋನ್ ಮಾಡಬೇಕಾಯಿತು ಸರ್ ಒಂದು ರೆಕಾರ್ಡಿಂಗ್ ಗೆ ಕನ್ಫರ್ಮೇಷನ್ ಅದು ಕೋರಸ್ ಹಾಡಿದೆ ರೆಕಾರ್ಡಿಂಗ್ ಕನ್ಫರ್ಮೇಷನ್ ಬರಬೇಕಾದ್ರೆ ಸೋ ಆ ಫೋನ್ ನೆನೆಸ್ಕೊಂಡ್ರೆ ನನಗೆ ಅದೇ ನೆನಪು ಬರುತ್ತೆ ಅಪ್ಪ ಹೆಂಗಿತ್ತು ಆ ಕಾಲ ಅಂತ ಸೋ ನನಗೆ ಅವಾಗ ಪೇಜರ್ ಏನೋ ಒಂದು ಇತ್ತು ಅನ್ಸುತ್ತೆ ಹೇಗೋ ಮೆಸೇಜ್ ಬಂತು ನಾನು ಕಂಠೀರ್ವ ಸ್ಟುಡಿಯೋಗೆ ಪ್ರಸಾದ್ ಸ್ಟುಡಿಯೋ ಅವಾಗ ಪ್ರಸಾದ್ ಸ್ಟುಡಿಯೋಗೆ ಬಾ ನಾನು ನನ್ನ ಸ್ಕೂಟಿನಲ್ಲಿ ಹೋದೆ ಕಾಲೇಜಿಂದ ಡೈರೆಕ್ಟಾಗಿ ಹೋದೆ ಆವಾಗ ನಾನು ಭಾಳ ಸಣ್ಣಗಿದ್ದೆ ಆ್ಯಂಡ್ ಐ ವಾಸ್ ಲುಕಿಂಗ್ ಲೈಕ್ ಅ ಸ್ಕೂಲ್ ಗರ್ಲ್ ನನ್ನ ಧ್ವನಿಗೂ ನನ್ನ ಅಪಿಯರೆನ್ಸ್ಗೂ ಅಷ್ಟೊಂದು ಈಗ ಸ್ಕೂಲ್ ಹುಡುಗಿ ಥರ ಕಾಣಿಸ್ತಿಲ್ಲ ಅನ್ಕೋತೀನಿ ನಾನು ಸರ್ ಬಟ್ ನನ್ನ ಧ್ವನಿಗೂ ಅಪಿಯರೆನ್ಸ್ಗೂ ಅಷ್ಟೊಂದು ಇವಾಗಲೂ ಅಂತಾರೆ ಸುಮಾರು ಜನ ಅಂದರೆ ನಿಮ್ಮ ನೋಡಿದ್ರೆ ಏನೋ ಬಹಳ ಆ ಧ್ವನಿ ಈ ಶರೀರದಿಂದ ಬಲ್ದಿರೋದ ಅಂತ ಅಂತ ಲಾಟ್ ಆಫ್ ಪೀಪಲ್ ಯು ನೋ ದೇ ಅದು ಹೇಳಿದ್ದಾರೆ ನನಗೆ ದೇ ಸೆಡ್ ದಟ್ ಸೊ ನಾನು ಹೋದೆ ನನ್ನ ಕಾಲೇಜ್ ಬ್ಯಾಗು ಎಲ್ಲ ಇತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇದ್ದರು ನನಗೆ ಗೊತ್ತಿರಲಿಲ್ಲ ಯಾವ ರೆಕಾರ್ಡಿಂಗು ಏನಕ್ಕೆ ಅಲ್ಲಿ ಹೋಗಿದ್ದೀನಿ ರೆಕಾರ್ಡಿಂಗ್ ಇದೆ ಬಾ ಹೋದೆ ಅಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದರು ಮನೋಮೂರ್ತಿ ಸರ್ ಇದ್ದರು ಅವಾಗ ತಾನೇ ಮನೋಮೂರ್ತಿ ಸರ್ ಅಮೇರಿಕಾದಲ್ಲಿ ಹೌದು ನನಗೆ ಅವ್ರನ್ನ ನೋಡಿನೂ ಗೊತ್ತಿಲ್ಲ ಅವಾಗೇನು ಇಂಟರ್ನೆಟ್ ಇಲ್ಲ ಅವ್ರು ಯಾರು ಹೇಗೆ ಕಾಣಿಸ್ತಾರೆ ಏನು ಗೊತ್ತಿರಲಿಲ್ಲ ಹೋದೆ ಅವ್ರು ಹೇಳಿದ್ರು ಅವ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮನೋಮೂರ್ತಿ ನನಗೆ ಅಲ್ಲೇ ಕೈ ಕಾಲೆಲ್ಲ ನಡಕ ಯಪ್ಪ ಅಂತ ಸರಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೆ ಇದು ನಾನೇನು ಹಾಡಬೇಕು ಇನ್ನೂ ಕೈ ಕಾಲೆಲ್ಲ ನಡಕ ಆಮೇಲೆ ಸರ್ ನನ್ನನ್ನು ನೋಡಿದ್ರು ಈ ಹುಡುಗಿ ಈ ಥರ ಹಾಡ್ಬೋದಾ ಈ ಹುಡುಗಿ ಅಂತ ಅವ್ರು ಅವ್ರಿಗೆ ಯಾರೋ ಚಿಕ್ಕ ಸ್ಕೂಲ್ ಹುಡುಗಿ ಥರ ಇದ್ದಾರೆ ಏನು ಅಂತ ಇಟ್ ವಿಚ್ ಇಸ್ ವ್ಯಾಲಿಡ್ ಯಾಕೆಂದರೆ ಅವ್ರು ನನ್ನ ವಾಯ್ಸ್ ಕೇಳಿರಲಿಲ್ಲ ಏನು ಇದು ಬಟ್ ಇಲ್ಲ ಹಾಡಮ್ಮ ಹಾಡಮ್ಮ ಅಂತ ಅವರು ಇದ್ದರು ಮನಮೂರ್ತಿ ಸರ್ ಇದ್ದರು ಸ್ಟೀಫನ್ ಸರ್ ಇದ್ದರು ಸೊ ಪ್ರಸಾದ್ ಸ್ಟುಡಿಯೋನಲ್ಲಿ ಪ್ರತಿ ಫಸ್ಟು ಹುಡುಗ ಹುಡುಗ ಅಂತಿರಲಿಲ್ಲ ಅದು ಜಾಣ ಜಾಣ ಓ ನನ್ನ ಮುದ್ದಿನ ಜಾಣ ಅದೇನಾಯಿತು ಟೆಲಿಫೋನಲ್ಲೂ ಅದೇನೇನೋ ಬೇರೆ ಒಂದು ಲಿರಿಕ್ಸ್ ಇತ್ತು ಸೊ ಅದನ್ನು ಹಾಡಿದ್ವಿ ಈ ಶೈಲಿಯಲ್ಲಿ ಹಾಡಬೇಕು ಪ್ರತಿ ಒಂದು ವಾಯ್ಸ್ ಮಾಡ್ಯುಲೇಷನು ನನಗೆ ಹೇಳ್ಕೊಟ್ರು ಮನಮೂರ್ತಿ ಸರ್ ಪ್ರವೀಣ್ ಸ್ಟೀಫನ್ ಸರ್ ಸೊ ಈ ಥರ ಪ್ರತಿಯೊಂದು ಲೈನ್ನು ನಾವು ಹಾಗೆ ಹಿಂಗೆ ಪಾಲಿಶ್ ಮಾಡ್ತಾ ಮಾಡ್ತಾ ಹಾಡಿದ್ವಿ ಸೊ ಅದಾದಮೇಲೆ ಬೇರೆ ಯಾರೋ ಹಾಡಬೇಕಾಗಿತ್ತು ಆಗಿತ್ತೇನೆ ಯಾಕೆಂದರೆ ನನ್ನ ಇದರಲ್ಲಿ ಇರಲಿಲ್ಲ ಅದು ನನ್ನ ಟ್ರ್ಯಾಕ್ ಅಂತಲೇ ಹಾಡೋಕ್ಕೆ ಹೋಗಿದ್ದಿದ್ದು ಬಟ್ ಸರ್ ಹೇಳಿದರು ತುಂಬ ಚೆನ್ನಾಗಿದೆ ವಿಭಿನ್ನವಾಗಿದೆ ಕನ್ನಡದ ಧ್ವನಿ ಇದು ಕನ್ನಡಿಗರಿಗೆ ಈ ಒಂದು ಹುಡುಗಿಗೆ ಅವಕಾಶ ಚೆನ್ನಾಗಿದೆ ಇದನ್ನೇ ಇಟ್ಕೊಳ್ಳೋಣ ಸೊ ಆಮೇಲೆ ಅದಕ್ಕೆ ಲಿರಿಕ್ಸ್ ಚೇಂಜ್ ಆಯಿತು ಮತ್ತೆ ಹೋಗಿ ಅದನ್ನು ಹಾಡಿ ಯಾವ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅದು ಆ ಥರ ಹಾಡಾಗುತ್ತೆ ಅಂತ ಒಂದಿನ ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ ಅವಾಗ ಈ ಯೂಟ್ಯೂಬ್ ಚಾನಲ್ ಅಂತ ಇತ್ತು ಅದರಲ್ಲಿ ಸೂಪರ್ ಹಿಟ್ ಹಾಡುಗಳನ್ನು ಅವಾಗ ಹಾಕೋರು ಸಡನ್ನಾಗಿ ಹುಡುಗ ಹುಡುಗ ಹಾಡು ಬಂದ್ಬಿಡ್ತು ಅದರಲ್ಲಿ ರಮ್ಯಾ ಅದೊಂದು ಬ್ರೌನ್ ಮರೂನ್ ಕಲರ್ದೊಂದು ಸೀರೆ ಥರದ್ದು ಅಲ್ಲಿ ಹಿಮಾಲಯಾಸ್ ಇದರಲ್ಲಿ ನಾನು ನಂದೋ ನೀನಾ ಇದು ಇದು ರಮ್ಯಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಇದು ಧ್ಯಾನ ಅವರು ದಿಸ್ ಇಸ್ ಸೋ ಬ್ಯೂಟಿಫುಲ್ ಎಷ್ಟು ಜನ ಇದೆ ಈ ವಿಡಿಯೋ ಎಷ್ಟು ಇಸ್ ಇಸ್ ಸೋ ನೈಸ್ ಅಂತ ನೋಡಿದ್ರೆ ರಾತ್ರೋರಾತ್ರಿ ಹಾಡು ಸೂಪರ್ ಹಿಟ್ ಆಯಿತು ಎಲ್ಲ ಕ್ರೆಡಿಟ್ ಅಲ್ಲಿವರೆಗಿನ ನಿಮ್ಮ ಹಾಡುಗಾರಿಕೆಯಲ್ಲಿ ಆ ಲೆವೆಲ್ ಹಿಟ್ ಆದ ಪ್ರಥಮ ಹಾಡಿರಬೇಕು ಖಂಡಿತ ಹೌದು ನ್ಯೂಸು ಆಮೇಲೆ ಹಾಯ್ ಬಾಯ್ ಅನ್ನೋನು ಬೆಸ್ಟ್ ಫ್ರೆಂಡ್ ಕಣೆ ಹೆಲೋ ಹೆಲ್ಪ್ ಯು ಅನ್ನೋನು ಫಸ್ಟ್ ಫ್ರೆಂಡ್ ಕಣೆ ಕೈ ಹಿಡ್ಕೊಂಡು ಓಡಾಡೋನು ಕ್ಲೋಸ್ ಫ್ರೆಂಡ್ ಕಡೆ ಕೈ ಕೊಟ್ಟು ಓಡೋಗೋನು ಬ್ಯಾಡ್ ಫ್ರೆಂಡ್ ಕಡೆ ಕೈ ಹಿಡಿದು ಕಾಪಾಡೋನೆ ಬಾಯ್ ಫ್ರೆಂಡ್ ಕಣೆ ಈ ಹಾಡು ಕೆಲವು ಈ ಥರ ನ್ಯೂಸ್ ಚಿತ್ರದ ಹಾಡುಗಳು ಇದು ಕೆಲವು ಒಂದು ಮಟ್ಟಕ್ಕೆ ಹಿಟ್ ಆಯ್ತು ಕೆಲವು ಒಂದು ಮಟ್ಟಕ್ಕೆ ಮಾತ್ರ ಬಟ್ ಮಾಸ್ ಹಿಟ್ ಅನ್ನೋದು ಮಾಸ್ ಹಿಟ್ ಹೌದು ಅಂದರೆ ಜನರಿಗೆ ಚೈತ್ರ ಅಂತ ಒಬ್ಳು ಗಾಯಕಿ ಇದ್ದಾಳೆ ಅಂತ ಗೊತ್ತಾಗಿದ್ದು ಹುಡುಗ ಹುಡುಗ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಡ್ತೀರಾ ಎಸ್ ಎಸ್ ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ ಮುದ್ ಮಾಡೋಕ್ಕೂ ಕಂಜೂಸು ಬುದ್ಧಿ ಬೇಕಾ ಹನಿಮೂನ್ನಲ್ಲೂ ಧ್ಯಾನ ಏಕಾಂತದಲ್ಲೂ ಮೌನ ಏನೋ ಚಂದ ಹತ್ತಿರ ಬಾ ಹುಡುಗ
सो ಹುಡುಗ ಹುಡುಗ ಹಾಗಾಯ್ತು ನಾನು ಮೂರು ಮೂರು ಜನ ಅಲ್ಲಿ ಚಿತ್ರ ತಂಡದ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ನಾಕ್ತಿಹಳ್ಳಿ ಚಂದ್ರಶೇಖರ್ ಸರ್ ಮನೋಮೂರ್ತಿ ಸರ್ ಅವರು ಪ್ರವೀಣ್ ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಕನ್ನಡದ ಬಳದೊಡ್ಡ ನಿರ್ದೇಶಕರು ಕಥೆಗಾರರು ಎಲ್ಲವೂ ಆಗಿರೋದ್ರಿಂದ ಕನ್ನಡದ ಬಗ್ಗೆ ಅಗಾಧವಾದ ಪ್ರೀತಿ ಮತ್ತು ಅದರ ಒಂದು ಆಸ್ವಾದನೆ ಅಸ್ಮಿತೆಯನ್ನು ಹೊಂದಿರೋದಕ್ಕೆ ಬಹುಶಃ ಆ ಹಾಡನ್ನು ನಿಮ್ಮ ಹತ್ರ ಹಾಡಿಸುವ ಒಂದು ಮನೋಧರ್ಮವು ಸಾಧ್ಯ ಆಯ್ತೇನೋ ಖಂಡಿತ ಆ ಬರ್ದಿರೋದು ಅವರೇನೆ ಆ ಹಾಡನ್ನ ಅವರು ನನ್ನನ್ನು ಕಂದ್ರೆ ಅವರಿಗೆ ಎಷ್ಟು ಪ್ರೀತಿ ಅಂದರೆ ಒಬ್ಬ ಗಾಯಕಿ ಗಾಯಕಿಗೂ ಚಿತ್ರಕ್ಕೂ ಸಂಬಂಧನೇ ಇಲ್ಲ ಇವಾಗ ಹೇಗಿರುತ್ತೆ ರಿಲೇಷನ್ಶಿಪ್ ಒಬ್ಬ ನಿರ್ದೇಶಕ ಸಂಗೀತ ನಿರ್ದೇಶಕ ಗಾಯಕರಿಗೂ ಅಂದರೆ ನಾನು ಸ್ಟುಡಿಯೋಗೆ ಹೋದರೆ ಎಷ್ಟೊಂದು ಬಾರಿ ನನಗೆ ಯಾವ ಚಿತ್ರದ ಹೆಸರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಯಾರು ಅಂತಲೇ ನನಗೆ ಗೊತ್ತಿರೋದು ಸೋ ಮೆನಿ ಟೈಮ್ಸ್ ನೀವು ಹಾಡು ಬರ್ತೀರಿ ಅಷ್ಟೇ ಅಷ್ಟೇ ಯಾರು ಹೀರೋ ಯಾರು ಏನು ಸಿಚುವೇಶನ್ಗೆ ಏನು ಏನು ಗೊತ್ತಿರೋದಿಲ್ಲ ನಮಗೆ ಬಟ್ ಅವರು ಪ್ರತಿಯೊಂದು ನಗರಕ್ಕೂ ನನ್ನನ್ನು ಕರ್ಕೊಂಡು ಹೋದರು ಸಿನಿಮಾ ಪ್ರದರ್ಶನ ಆಗುವಾಗ ಇಂಟರ್ವೆಲ್ನಲ್ಲೋ ಅಥವಾ ಸಿನಿಮಾ ಆದಮೇಲೋ ಎಲ್ಲರೂ ಚಿತ್ರತಂಡದವ್ರು ಹೋಗಿ ಮಾತಾಡ್ತಿದ್ರು ಈ ಥರ ಅಮೃತಧಾರೆ ಎಲ್ಲ ವಿಸಲ್ ಹೊಡೆಯೋರು ಪ್ರತಿಯೊಂದು ಊರಿಗೂ ನಾನು ಹೋಗಿದ್ದೀನಿ ಶಿವಮೊಗ್ಗಕ್ಕೆ ಹೋಗಿದ್ದೀನಿ ಮಂಡ್ಯಾಗೆ ಹೋಗಿದ್ದೀನಿ ಮೈಸೂರಿಗೆ ಹೋಗಿದ್ದೀನಿ ಈ ಥರ ಹಲವಾರು ಊರುಗಳಿಗೆ ಹೋಗಿದ್ದೀನಿ ಅವ್ರ ಜೊತೆಗೇ ಅವ್ರ ಕಾರಲ್ಲೇ ಹೋಗಿದ್ದೀನಿ ಇಲ್ಲ ನೀನು ಬಾಮ್ಮ ನೀನು ನೀನು ಚಿತ್ರದ ತಂಡದ ಒಂದು ಭಾಗ ಇನ್ನು ಒಂದು ಸೂಪರ್ ಹಿಟ್ ಗೀತೆನ ಹಾಡಿದ್ಯಾ ನೀನು ಬಾ ಅಂತ ಪ್ರತಿಯೊಂದು ಊರಿಗೂ ನನ್ನ ಕರ್ಕೊಂಡು ಹೋದರು ಜನರಿಗೆ ನನ್ನ ಪರಿಚಯ ಮಾಡಿಸಿ ಅವ್ರ ಚೈತ್ರ ಇವರೇ ಚೈತ್ರ ಹುಡುಗ ಹುಡುಗ ಹಾಡಿದ್ದು ಇವರೇ ಅಂದರೆ ಓ ಅನ್ನೋರಲ್ಲಿ ಥಿಯೇಟ್ರಲ್ಲಿ ಜನ ನನಗೆ ಅಂದರೆ ಒಬ್ಬ ಆ್ಯಕ್ಟರ್ಗೆ ಒಂದು ರೆಕಗ್ನಿಷನ್ ಸಿಗೋದು ಬೇರೆ ಯಾಕಂದರೆ ತೆರೆ ಮೇಲೆ ಕಾಣಿಸ್ತಾರೆ ಅವರು ಒಬ್ಬ ಈ ಹಾಡನ್ನ ಹಾಡಿದ್ದ ಸಿಂಗರ್ಗೆ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಆದರೂ ಎಷ್ಟು ಪ್ರೀತಿ ತೋರಿಸ್ತಾರೆ ಎಷ್ಟು ಅಭಿಮಾನ ತೋರಿಸ್ತಾರೆ ಐ ವಾಸ್ ಓವರ್ವೆಲ್ಮ್ಡ್ ಅಷ್ಟೇ ಆ ಹಾಡು ಹಾಡಿದ ಪ್ರಥಮ ದಿನ ಅಲ್ಲಿ ಹೇಗಿತ್ತು ನೀವು ರೆಕಾರ್ಡಿಗೆ ಹೋದ್ರಲ್ಲ ಅವತ್ತು ಆ ಹಾಡು ಹಾಡಿದ್ರಲ್ಲ ಅಲ್ಲಿ ಸ್ಟುಡಿಯೋದಲ್ಲಿ ಅವಾಗ ಯಾರ್ಯಾರು ಇದ್ರು ಮತ್ತು ಅದರ ರಿಯಾಕ್ಷನ್ ಹೇಗಿತ್ತು ರಿಯಾಕ್ಷನ್ ಅಂದರೆ ನಮ್ಮ ನನಗಂತೂ ಐಡಿಯಾ ಇರಲಿಲ್ಲ ಸರ್ ಅಂದರೆ ಅಫ್ಕೋರ್ಸ್ ಐ ಆಮ್ ಶ್ಯೂರ್ ಮನೋಮೂರ್ತಿ ಸರ್ ನಾಕ್ತಿಹಳ್ಳಿ ಸರ್ ಆ್ಯಂಡ್ ಸ್ಟೀಫನ್ ಸರ್ ದೇ ವರ್ ವೆರಿ ಕಾನ್ಫಿಡೆಂಟ್ ಇದು ಹಾಡು ಆದಮೇಲೆ ಆ ಲಿರಿಕ್ಸ್ ಎಲ್ಲ ಚೇಂಜ್ ಆದಮೇಲೆ ಅವ್ರಿಗೆ ಅವ್ರ ಕೆಲಸದ ಮೇಲೆ ಅವ್ರ ದೇ ವರ್ ವೆರಿ ಕಾನ್ಫಿಡೆಂಟ್ ಇದು ಹೀಗಿರುತ್ತೆ ಈ ಸಿಚುವೇಶನ್ ಹೀಗಿದೆ ಯಾಕಂದರೆ ಸಿನಿಮಾ ನಾನು ನೋಡಿಲ್ಲ ಏನು ಅಂತ ಗೊತ್ತಿಲ್ಲ ಏನು ಸಿಚುವೇಶನ್ ಇದೆ ಏನಾಗ್ತಿದೆ ಏನೂ ಗೊತ್ತಿಲ್ಲ ನಾನು ಹಾಡು ಹೇಳ್ಬಿಟ್ಟು ಬಂದೆ ದೇ ಲುಕ್ಡ್ ಕಾನ್ಫಿಡೆಂಟ್ ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಹಾಡು ಈ ಲೆವೆಲ್ಗೆ ಈ ಹಾಡು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅದು ಅವರ ಜೊತೆ ನನ್ನನ್ನು ಒಂದು ಒಂದು ಹಾಂ ಖಂಡಿತ ಹೌದು ಖಂಡಿತ ರಮ್ಯಾರು ಅಷ್ಟೇ ಶೀಸ್ ಸೋ ವಂಡರ್ಫುಲ್ ಇನ್ ದಟ್ ಸಾಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಧ್ಯಾನ ಅವರು ಅಷ್ಟೇ ಸೊ ಅವರು ಎಲ್ಲ ಕಾಂಟ್ರಿಬ್ಯೂಷನ್ ಇದೆ ಈ ಹಾಡು ಹಿಟ್ ಆಗಬೇಕು ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ನಿಮ್ಮ ಗಾಯಕಿಗೂ ಅವರ ಆ ಚಿತ್ರೀಕರಿಸಿದ ರೀತಿಗೂ ಅದು ಬಹಳ ಹೌದು ಹೌದು ಒಂದಕ್ಕೊಂದು ಒಂದು ರೀತಿಯ ಜುಗಲ್ ಬಂದಿ ಅದು ಹೌದು ಇವಾಗಲೂ ರಮ್ಯಾರು ಹೇಳ್ತಾರೆ ಸಾಕಷ್ಟು ಜನ ಹೇಳ್ತಾರೆ ಅದು ಚೈತ್ರ ಹಾಡಿರೋ ಥರ ಎಲ್ಲ ರಮ್ಯಾನೇ ರಮ್ಯಾ ವಾಯ್ಸೇ ಅದು ರಮ್ಯಾ ವಾಯ್ಸೇ ಅದು ಅಂತ ಸುಮಾರು ಜನ ಹೇಳ್ತಾರೆ ಅದರ ನಂತರದ ಜರ್ನಿ ಹಾಗೆ ಅದಾದಮೇಲೆ ಸಾಕಷ್ಟು ಸಂಗೀತ ನಿರ್ದೇಶಕರಿಗೆ ಹಾಡಿದೆ ನಾನು ಹರಿ ಕೃಷ್ಣ ಅವ್ರಿಗೆ ಹಾಡಿದೆ ಹಂಸಲೇಖಾ ಸರ್ಗೆ ಅವ್ರಿಗೆ ಹಾಡಿದೆ ಹಂಸಲೇಖಾ ಸರ್ ಅವರು ನನ್ನ ಕೋರಸ್ ಹಾಡೋಕ್ಕೆ ಹೋದಾಗ ಹೇಳಿದರು ನೀನು ತುಂಬ ಚೆನ್ನಾಗಿ ಹಾಡ್ತೀಯ ಆದರೆ ನಿನ್ನ ಧ್ವನಿ ಪುಟ್ಟು ಮಗು ಥರ ಇದೆ ಒಂದು 5 ವರ್ಷ ಆಗಲಿ ನಾನು ಹಿಂಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು 5 ವರ್ಷ ಆದಮೇಲೆ ನಂಗೆ ಅವಕಾಶ ಕೊಟ್ಟರು ನಾನು ಹಾಡಿದೆ ಅವರು ಸಿನಿಮಾಗಳಲ್ಲಿ ಆ ಟ್ರ್ಯಾಕ್ ಹಾಡಿದೆ ಕೋರಸ್ ಹಾಡಿದೆ ಆರ್ ಪಿ ಪಟ್ನಾಯಕ್ ಅವ್ರ ಜೊತೆ ಹಾಡಿದೆ ಸಾಧು ಕೊಕ್ಕಿಲ ಅವರು ಹಾಗೆ ಮಣಿ ಶರ್ಮಾ ಅವರು ತೆಲುಗಿನ ಹುಡುಗ ಹುಡುಗ ನಂತರ ನಿಮಗೆ ಮತ್ತೆ ಬ್ರೇಕ್ ಕೊಟ್ಟದ್ದು ಹಾಡು ಮತ್ತೆ ಸಾಕಷ್ಟು ಹಾಡುಗಳು ಹಾಡಿದೆ ಸರ್ ಕಣ್ಣಲ್ಲಿ ನನ್ನ ಚಿತ್ರ ಬರೆದನು ತುಟಿಯಲ್ಲಿ ಪ್ರೇಮ ಪತ್ರ ಬರೆದನು ನಾನೇ ನೀನ ನೀನೇ ನಾನ ಈ ಹಾಡು ಪೂಜಾರಿ ಚಿತ್ರ ಅಭಿಮನ್ಯು ಅವರ ಮ್ಯೂಸಿಕ್ ಇದಕ್ಕೆ ಅಭಿಮನ್ ರಾಯ್ ಅವರ ಮ್ಯೂಸಿಕ್ ಈ ಹಾಡು ಹಿಟ್ ಆಯಿತು ಹಾಗೆಯೇ ಬಿಡು 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 ಕದ್ದು ಕದ್ದು ನೋಡೋದನ್ನ ಕೊಡು 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 ಮುದ್ದು ಮುದ್ದು ಮುತ್ತೊಂದನ್ನ ಹಾರಾಡೋ ಹಕ್ಕಿಯಾಗಿ ಆಕಾಶದಾಚೆ ಹೋಗಿ ಚುಕ್ಕಿಯ ಪಲ್ಲಕ್ಕಿಲಿ ಕೂರೋಣ ಓಲೆ 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 ಲವ್ವಲ್ ಹಿಂಗೇನೆ ಈ ಹಾಡು ಪಲ್ಲಕ್ಕಿ ಚಿತ್ರದ ಹಾಡು ಗುರು ಕಿರಣ್ ಅವರ ಸಂಗೀತ ನಿರ್ದೇಶನ
ಹಾಟಪ್ಪ ಹಾಟು ಸಕತ್ತು ಹಾಟು ಸಕತ್ತು ಹಾಟು ಮಗ ಏ ಹಿಟ್ಟು ಮೇಲೆ ಹಿಟ್ಟು ಕೊಟ್ಟು ಗುಟ್ಟನೆಲ್ಲ ಬಿಟ್ಟು ಕೊಟ್ಟು ಚಚ್ಚಿ ಚಿಂದಿ ಮಾಡು ಸುಸ್ತು ವಜಾ ಮಾಡು ಹೇ ಮಸ್ತು ಮಜಾ ಮಾಡು ಇದು ಮತ್ತೆ ಗುರುಕಿರಣ್ ಅವರ ನಿರ್ದೇಶನ ಶಿವರಾಜ್ ಕುಮಾರ್ ಅವರ ಲವಾಕುಶ ಚಿತ್ರದ ಹಾಡು ಆಮೇಲೆ ಲೆಟ್ಸ್ ಡಾನ್ಸ್ ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಲೋಕಪ್ರೇಮ ಲೋಕವು ಇದು ವಿಷ್ಣುವರ್ಧನ್ ಅವರು ತೆರೆ ಮೇಲೆ ಕಾಣಿಸ್ಕೊಂಡು ಅವರ ಜೊತೆ ಒಂದು ನಾಯಕಿ ಅಭಿನಯಿಸಿ ಅದಕ್ಕೆ ನಾನು ಧ್ವನಿ ಆಗ್ತೀನಿ ಅಂತ ಅದೇ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದು ಈ ಬಂಧನ ಚಿತ್ರದ ಹಾಡು ಮನೋಮೂರ್ತಿ ಸರ್ ಅವರು ಮ್ಯೂಸಿಕ್ ಮಲ್ಲ 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 ಮನ್ಸು ಹಿಂಡಿದನಲ್ಲ ಬೆಲ್ಲ 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 ಸಿಹಿ ಹಿಂಡಿದನಲ್ಲ ನಾನೇ ನಾನೇ ಆ ಕನಸುಗಾರನ ಕೈ ಹಿಡಿಯೋ ಜೋಡಿ ನಾನೆಲೆ ಇದು ರವಿಚಂದ್ರನ್ ಅವರ ನೀಲಕಂಠ ಚಿತ್ರದ ಹಾಡು ಸೊ ಡಾಕ್ಟರ್ ಸತ್ಯ ಏ ಯಾಕೆ ಹಿಂಗಾಡ್ತೀಯ ಡಾಕ್ಟರ್ ಸತ್ಯ ಏ ಯಾಕಮ್ಮ ಹಿಂಗಾಡ್ತೀಯ ಯಾಕೋ ಝುಮ್ ಝುಮ್ ಅಂತೈತಿ ನನ್ನ ಮೈಯಲ್ಲಿ ಯಾಕೋ ಗುಮ್ ಗುಮ್ ಮಾಡ್ತೈತಿ ನನ್ನ ತುಟ್ಟಿಲ್ಲಿ ಡಾಕ್ಟರ್ ಸತ್ಯ ಇದನ್ನು ಹೀಗೆ ಹಾಡಿದ್ದು ಒಂಥರ ಮಗುವೂ ಅಲ್ಲ ಒಂಥರ ಇನ್ನೋಸೆಂಟ್ ಇದ್ರ ಥರ ಆ ಥರ ಹಾಡಿದ್ದು ಹಾಡು ಬಂಗಾರಿ ಯಾರೇನೇ ಬುಲ್ಬುಲ್ ತರ ದರ 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 ದರದ ಸಿಂಗಾರಿ ಯಾರೇನೇ ಬುಲ್ಬುಲ್ ತರ ದರ 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 ದರದ ಬೆಂಗಾಲಿ ಬೆಳಗಿನ ಚಿಂಗಾರಿ ಹುಡುಗಿನ ಕಿಚ್ಚಾರಿ ಸೋನು ಯಾರೋ ಲೋ ಜಿ ಗಜ ಸೊ ಅದಿದೆ ದರ್ಶನ್ ಅವರ ಸುಮಾರು ಒಂದು ಸೀರೀಸ್ ಅವ್ರು ಹಾಳೆ ಬಂದ್ಬಿಡ್ತಾರೆ ದರ್ಶನ್ ಅವ್ರಿಗೆ ಅವರ ಪ್ರೊಡಕ್ಷನ್ನಲ್ಲಿ ನಾನೊಂದು ಸಿನಿಮಾ ಹಾಡು ಹಾಡಿದೆ ಆ ಚಿತ್ರದಲ್ಲಿ ಜೊತೆ ಜೊತೆಯಲ್ಲಿ ಚಿತ್ರದಲ್ಲಿ ಎರಡು ಹಾಡನ್ನು ಹಾಡಿದೆ ಒಂದು ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ ಇದೊಂದು ಹಾಡಿದೆ ಆಮೇಲೆ ಕೋಳಿನೆ ಕೂಗೋದಿಲ್ಲ ನಾ ಹೋಗೋ ಊರಲ್ಲೆಲ್ಲ ಈ ನೆಲ ಡೊಂಕೇನಲ್ಲ ಕುಣಿಯೋಕೆ ಪ್ರಾಬ್ಲಮ್ ಇಲ್ಲ ಈ ಹಾಡು ಹಾಡಿದ್ದೆ ಅದು ಇದು ಪಕ್ಕ ಐಟಮ್ ಸಾಂಗ್ ಇದು ಅದು ಐಟಮ್ ಸಾಂಗಿಗೆ ಕಾಂಟ್ರಾಸ್ಟ್ ಇರುವಂಥ ಹಾಡು ರೊಮ್ಯಾಂಟಿಕ್ ಹಾಡದು ದರ್ಶನ್ ಅವರು ನಾನು ಅವಾಗ ಹರಿಕೃಷ್ಣ ಅವ್ರಿಗೆಲ್ಲ ಟ್ರ್ಯಾಕ್ಸ್ ಹಾಡ್ಕೊಡ್ತಾ ಇದ್ದೆ ಮೇಲ್ ಸಾಂಗಿನ ಟ್ರ್ಯಾಕ್ಸು ನಾನು ಹಾಡ್ಕೊಡ್ತಿದ್ದೆ ಫೀಮೇಲ್ ಸಾಂಗ್ಸು ನಾನು ಟ್ರ್ಯಾಕ್ ಹಾಡ್ಕೊಡ್ತಿದ್ದೆ ಸೊ ಅವ್ರು ಕೇಳಿದ್ರು ಈ ಕೋಳಿನೇ ಕೂಗೋದಿಲ್ಲ ಓಹ್ ಈ ಅಮ್ಮ ಇದು ತುಂಬ ಚೆನ್ನಾಗಿದೆ ಈ ಅಮ್ಮ ಅವರ ಧ್ವನಿ ತುಂಬ ಚೆನ್ನಾಗಿದೆ ಇದೇ ಧ್ವನಿನ ಇದ ಈ ಹಾಡಿಗೆ ಇವ್ರದೇ ಧ್ವನಿ ಇಟ್ಕೋಬೇಕು ಅಂತ ನನಗೆ ಹಾಂ ನನಗೆ ಸುಮ್ಮನೆ ಸುಮ್ಮನೆ ನನಗೆ ಆ ಹಾಡು ಹಾಡಿದ್ರೆ ಚೆನ್ನಾಗಿರೋದು ಅಂತ ಈ ಹಾಡು ಇಷ್ಟ ನನಗೆ ಅಫ್ಕೋರ್ಸ್ ಅದು ತುಂಬ ವಿಭಿನ್ನವಾಗಿದೆ ನೀವು ಕೇಳಿದ್ರೆ ಕೋಳಿನೇ ಕೂಗೋದಿಲ್ಲ ಆ ಹಾಡು ನೀವು ಕೇಳಿ ಸರಿ ಯಾವಾಗಲಾದರೂ ನಮ್ಮ ಅದು ಸುಮಾರು ಹಿಟ್ಟಾದಂಥ ಹಾಡು ಇಟ್ಸ್ ವೆರಿ ನೈಸ್ ದೋ ಇಟ್ಸ್ ಅನ್ ಐಟಮ್ ಸಾಂಗ್ ದೇರ್ ಆರ್ ಮೆನಿ ಥಿಂಗ್ಸ್ ಎಸ್ ಅ ಮ್ಯೂಸಿಷಿಯನ್ ಯು ಕ್ಯಾನ್ ಪಿಕ್ ಅಪ್ ಫ್ರಮ್ ದ ಸಾಂಗ್ ಸೊ ಅದು ಇದು ತುಂಬ ಅವ್ರಿಗೆ ನಾನು ಗೊತ್ತಿಲ್ಲ ಅವಾಗಷ್ಟೇ ಹುಡುಗ ಹುಡುಗ ಬಂದಿತ್ತು ಸೊ ಯಾರೋ ನಾನು ಏನು ಮಾಡ್ತೀನಿ ಏನೂ ಗೊತ್ತಿಲ್ಲ ಅವ್ರಿಗೆ ಈ ಧ್ವನಿ ತುಂಬ ಚೆನ್ನಾಗಿದೆ ಇವರು ಈ ಅಮ್ಮನ ವಾಯ್ಸೇ ಇಟ್ಕೋಬೇಕು ನಾವು ಅಂತ ಅವರು ನನ್ನನ್ನು ನೋಡಿಲ್ಲ ನನ್ನ ಧ್ವನಿ ಪರಿಚಯ ಏನಿಲ್ಲ ಕೊನೆಗೆ ಆ ಚಿತ್ರದಲ್ಲಿ ಅದೇ ಹಾಡು ಇಟ್ಕೊಂಡ್ರು ಒಂದು ದಿನ ಆ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ಹಾಡೆಲ್ಲ ಆದಮೇಲೆ ಒಂದಿನ ಸ್ಟುಡಿಯೋಗೆ ಬಂದಿದ್ದರು ಅಶ್ವಿನಿ ಸ್ಟುಡಿಯೋಗೆ ನಾನು ಅಲ್ಲೇ ರೆಕಾರ್ಡಿಂಗ್ ಮಾಡ್ತಿದ್ದೆ ಹರಿಕೃಷ್ಣ ಅವ್ರು ಹೇಳಿದ್ರು ದರ್ಶನ್ ಅವ್ರು ಬಂದಿದ್ದಾರೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಮನ್ನು ಸರಿ ನಾನು ಅಲ್ಲಿ ಹೋಗಿ ನಿಂತ್ಕೊಂಡೆ ಅವರು ಅಣ್ಣ ಇವರೇ ಕೋಳಿನೇ ಕೂಗೋದಿಲ್ಲ ಇವರೇ ಹಾಡಿರೋದು ಅಂತ ಅವರು ನನ್ನ ನೋಡ್ಬಿಟ್ಟು ಒಂದು 10 seconds ಇವ ಶಾಕ್ಡ್ ಅಮ್ಮ ನೀವು ಹಾಡಿರೋದು ಅಂತ ಸರ್ ನಿಮ್ಗೆ ಧ್ವನಿಗೂ ಇದಕ್ಕೂ ಸಂಬಂಧ ಏನೇನಿಲ್ವಲ್ಲ ಮತ್ತು ತುಂಬ ಚೆನ್ನಾಗಿ ಹಾಡಿದ್ದೀರಾ ನಿಮ್ಮ ಧ್ವನಿ ತುಂಬ ಇಷ್ಟ ಇವಾಗಲೂ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಹೀ ಸೇಸ್ ದಟ್ ಹೀ ಲೈಕ್ಸ್ ಮೈ ವಾಯ್ಸ್ ಐ ಆಮ್ ಇಸ್ ಫೇವ್ರೆಟ್ ಸಿಂಗರ್ ಅಂತ ಹೇಳ್ತಾರೆ ಥರ ಯುನೋ ದ ವೇರಿಯಸ್ ಎಕ್ಸ್ಪೀರಿಯನ್ಸಸ್ ದಟ್ ಐವ್ ಹ್ಯಾಡ್ ವಿತ್ ಆ್ಯಕ್ಟರ್ಸ್
ಹೀಗೆ ಅದಾದ ಮೇಲೆ ಡಾಕ್ಟರ್ ಸತ್ಯ ಆಯಿತು,